ನಮಸ್ಕಾರ, ನೀವು ನೋಡ್ತಾ ಇರೋದು ವಿ ಟಿವಿ ನ ಸುದ್ದಿಗಳು, ಕೆಜಿಎಫ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿ ಕೆಜಿಎಫ್ನ ಎಲ್ಲ ಸುದ್ದಿಗಳು. ಭೀಮಲ್ ಆಟೋ ಏಜೆನ್ಸಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಊರಿಗಮ್ ಸ್ಟೇಷನ್ ರೋಡ್, ನಿಯರ್ ಕೋರ್ಟ್, ರಾಬರ್ಟ್ಸನ್ ಪೇಟ್, ಊರಿಗಮ್, ಕೆಜಿಎಫ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಸೇಲ್ಸ್ ಬ್ರಾಂಚ್ ಹೆಡ್ 9845178795 ಅಂಡ್ ಸರ್ವಿಸ್ ಬ್ರಾಂಚ್ ಹೆಡ್ 9742259585. ನಮ್ಮಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ಭಾರತ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದೆ. ಇವತ್ತು ವಂದೇ ಭಾರತ್ ಟ್ರೈನಿಂದ ಹಿಡಿದು ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಸುಮಾರು 135 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಬಂಗಾರಪಟ್ಟೆಯಲ್ಲಿ ಎಕ್ಸ್ಲೇಟರು, ಮಾರಿಕುಪ್ಪಮ್, ಮುರುಗಮ್, ಬಿಸಾನಾಥಮ್ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಮಾಡೋಂಥ ಕೆಲಸಗಳನ್ನು, ಟಾಯ್ಲೆಟ್ಗಳಿಂದ ಹಿಡಿದು ಲೈಟಿಂಗ್ಸ್ ಹಿಡಿದ ಹಿಡಿದು ನಮ್ಮ ಸಿ ಸಿ ಕ್ಯಾಮ್ರಾ ಪ್ಲಾಟ್ಫಾರಮ್ಸು, ಎಕ್ಸ್ಟ್ರಾ ಜನಗಳು, ತಂಗುದಾಣಗಳು ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥವು ಕುಪ್ಪಮ್ಮು ಮತ್ತು ಮಾರಿಕುಪ್ಪಮ್ಮು ರೈಲ್ವೆ ಮಾರ್ಗಕ್ಕೆ ನಮ್ಮ ರೈಲ್ವೆ ಸಚಿವರು ಸುಮಾರು 200 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಕಾಮಗಾರಿ ಕೆಲಸ ನಡೀತಾ ಇದೆ. ಇದನ್ನು ವೀಕ್ಷಣೆ ಮಾಡೋಕ್ಕೆ ಬಂದು ಈಗಾಗಲೇ ನಮ್ಮಲ್ಲಿ ಆ ಸಿಇಗೆ ಮತ್ತು ನಮ್ಮ ರೈಲ್ವೆ ಕಾಂಟ್ರಾಕ್ಟರ್ಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ಅವರಿಗೆಲ್ಲ ರೈಲ್ವೆ ಇಲಾಖೆಯವರಿಗೆ ನಾಳೆ ಬಂದು ಇದ್ರ ಬಗ್ಗೆ ಇನ್ನೆಲ್ಲೆಲ್ಲಿ ಇದರದು ಕೆಲಸ ನಡೀತಾ ಇದೆ, ಎಲ್ಲೆಲ್ಲಿ ಅಡಚಣೆ ಇದೆ, ಎಲ್ಲೆಲ್ಲಿ ಕೆಲಸ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋ ಇದರಲ್ಲಿ 8 ತಿಂಗಳಲ್ಲಿ ಅದನ್ನು ಫಿನಿಶ್ ಮಾಡ್ತಾರೆ ಅಂತೇಳಿ ಅಧಿಕಾರಿಗಳನ್ನೆಲ್ಲ ಕರೆದು ನಾಳೆ ಮಾತಾಡಿ ಅತಿ ಶೀಘ್ರದಲ್ಲೇ ಇದು ನಮ್ಮ ಎಂ ಪಿ ಚುನಾವಣೆಗೆ ಮೊದಲೇ ಇದು ಕೆಲಸ ಫಿನಿಶ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಕೆಲಸನ ಜೋರಾಗಿ ಮಾಡಬೇಕು ಅಂತೇಳಿ. ಮತ್ತು ಏನು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಏನು ಬಿ ಜೆ ಎಮ್ ಎಲ್ಲಲ್ಲಿತ್ತು ನಮ್ಮ ಈ ಲ್ಯಾಂಡು, ಇದನ್ನು ನಮ್ಮ ರೈಲ್ವೆ ಮಂತ್ರಿಗಳಿಗೆ ಹೇಳಿ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಿಸೋದ್ರ ಮುಖಾಂತರ ನಾವು ಈ ಕೆಲಸ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳು ಇವರಿಗೆ ಸಹಕರಿಸಿ ಯಾವುದೇ ರೀತಿಯಾದಂಥ ಕೆಲಸ ವಿಳಂಬ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಜೊತೆ ಸೇರಿ ಕೆಲಸ ಮಾಡಬೇಕಂತೇಳಿ ಇವತ್ತು ನೋಡೋಕೆ ಬಂದಿದ್ದೀರಿ. ಹಂಗಾಗಿ ಸುಮಾರು ನಮ್ಮಲ್ಲಿ ಕುಪ್ಪಮ್ಮು, ಮಾರಿಕುಪ್ಪಮ್ಮು, ಬಂಗಾರಪಟ್ಟೆ, ಮಾಲೂರು ಇದೆಲ್ಲ ಈ ಭಾಗದಲ್ಲೆಲ್ಲ ಎಕ್ಸ್ಲೇಟರ್ ಕೆಲಸ ಇದೆಲ್ಲ ಫಿನಿಶ್ ಆಗಿರೋದ್ರಿಂದ ಮತ್ತು ಮಾಲೂರು ಪ್ಲೇಓವರ್ಗೆ 31 ಕೋಟಿ ಸಿ ಆರ್ ಎಫ್ ಅಲ್ಲಿ ಹಣ ಬಿಡುಗಡೆ ಆಗಿರೋದ್ರಿಂದ ಮತ್ತು ಟೇಕಲ್ ಬ್ರಿಡ್ಜ್ಗೆ 26 ಕೋಟಿ ಹಣ ಬಿಡುಗಡೆ ಆಗಿರೋದ್ರಿಂದ ಈ ಎಲ್ಲ ಕೆಲಸಗಳನ್ನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಮತ್ತು ಆಗಿರ್ತಕ್ಕಂಥ ಕೆಲಸಗಳು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿಗೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಟ್ರೈನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ಏನಿದ್ದಾರೆ ನಮ್ಮ ಕೆ ಜಿ ಎಫ್ ಭಾಗದವರು ಅವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮತ್ತು ಇಂಟ್ರಸ್ಟೇಟ್ ಕನೆಕ್ಟಿವಿಟಿನೂ ಇರಬೇಕಂತ ಹೇಳಿ ಮುಂದಾಲೋಚನೆ ಇಟ್ಕೊಂಡು ಈಗ ಯೋಜನೆಯನ್ನು ತಗೊಂಡಿರೋದಕ್ಕೆ ಇವಾಗ ಅತಿ ಶೀಘ್ರದಲ್ಲೇ ವೇಗವಾಗಿ ಕೆಲಸ ನಡೀತಾ ಇದೆ. ನಾವು ಇನ್ನೂ ವೇಗ ಮಾಡೋದಕ್ಕೆ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೂ ಇದ್ರ ವಿಷಯ ಪ್ರಸ್ತಾಪನೆ ಮಾಡಿ ಇದನ್ನು ಅತಿ ಶೀಘ್ರದಲ್ಲೇ ಫಿನಿಶ್ ಮಾಡಬೇಕಂತ ಹೇಳಿದ್ರಿಂದ ಅವರು ನಮ್ಮೊಟ್ಟಿಗೆ ಸೇರಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಏನು ಕೆ ಜಿ ಎಫ್ಗೆ ಬರ್ತಾರೆ ಆ ಕೆ ಜಿ ಎಫ್ ಬರೋಂಥ ಸಂದರ್ಭದಲ್ಲಿ ಈ ರೈಲ್ವೆ ಇಲಾಖೆದೇನು ಆ ಬಿ ಜಿ ಎಮ್ ಅಲ್ಲಿಂದ ಕೊಟ್ಟಿರ್ತಕ್ಕಂಥ ಜಾಗದ ಇದನ್ನು ವೀಕ್ಷಣೆ ಮಾಡೋರು ಇದ್ದಾರೆ. ವೀಕ್ಷಣೆ ಮಾಡಿ ಈ ಕೆಲಸಕ್ಕೆ ಇನ್ನೂ ವೇಗ ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾದ್ಮೇಲೆ ಪ್ರಹ್ಲಾದ್ ಜೋಶಿ ಅವರು ಬಂದು ಇಲ್ಲೇನು 2800 ಜನದ್ದು ಏನು ನಿವೃತ್ತ ನಮ್ಮ ಬಿ ಜಿ ಎಮ್ ಎಲ್ ವರ್ಕರ್ಸ್ ಇದ್ರು ಅವ್ರಿಗೆ ಮನೆಗಳಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋಂಥ ಕೆಲಸಗಳನ್ನು ಅವರೇ ಬಂದೋಗಿದ್ದಾದ್ಮೇಲೆ ಈಗ ಮಾಡಿ ಮೊನ್ನೆ ಮೈನಿಂಗ್ ಜಾಯಿಂಟ್ ಸೆಕ್ರೆಟರಿ ಅವರು ನಮ್ಮ ಫರೀದಾ ನಾಯಕ್ ಅವರು ಬಂದಾಗ ಅವ್ರನ್ನ ಕಳಿಸ್ಕೊಟ್ಟಿದ್ದು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಹಂಗಿರೋದ್ರಿಂದ
ಈಗ ನಾವು ಸೆಷನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ನಾವು ಅವ್ರಿಗೆ ಒಂದು ರಿಕ್ವಿಜಿಷನ್ ಕೊಟ್ಟಿದ್ದೀರಿ, ಮತ್ತು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಮತ್ತು ನಮ್ಮ ಮೈನಿಂಗ್ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನಾವೊಂದು ರಿಕ್ವಿಷನ್ ಕೊಟ್ಟಿರೋದು ಏನಂದರೆ, ನಮ್ಮಲ್ಲಿ ಏನು ಇತಿಹಾಸ ಇರತಕ್ಕಂಥ ಈ ಗೋಲ್ಡ್ ಮೈನ್ ಜಾಗ ಇದೆ, ಇಲ್ಲಿರ್ತಕ್ಕಂಥ ಏನು ಕಟ್ಟಡಗಳಿದೆ, ಇದು ಯಾವುದೇ ಕಾರಣಕ್ಕೂ ಸ್ಥಳೀಯವಾಗಿ ಯಾರಿಗೂ ಹಸ್ತಾಂತರ ಮಾಡಿದೆ, ಅದನ್ನು ನಾವು ಗೋಲ್ಡನ್ ಸಫಾರಿ ಅನ್ನೋ ರೀತಿಯಲ್ಲಿ ನಾವು ಒಂದು ಪ್ರವಾಸೋದ್ಯಮಕ್ಕೆ ಅದನ್ನು ನಾವು ಬಳಸಬೇಕು. ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಏನು ಹಳೆ ಕಟ್ಟಡಗಳು, ಕಾರ್ಖಾನೆ, ಶುದ್ಧೀಕರಣ ಘಟಕ ಎಲ್ಲ ಇದೆ ಬಂಗಾರದ್ದು, ಇದನ್ನೆಲ್ಲ ನಾವು ಸೇಫರ್ ಸೈಡ್ ಮಾಡಬೇಕು. ಯಾವ ರೀತಿ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಬೇಕು ಅಂತೇಳಿ ಈಗಾಗಲೇ ಬುಧವಾರ ದಿನ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಮೈನಿಂಗ್ ಸೆಕ್ರೆಟರಿ ಜೊತೆಯಲ್ಲಿ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ಮಿಕ್ಸ್ ಮಾಡಿರೋದ್ರಿಂದ ನಾವು ಹೋಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಮಾಲೋಚನೆ ಮಾಡಿ ಮುಂದಿನ ನಿರ್ಧಾರಗಳನ್ನು ತಗೊಂಡು ಅತಿ ಶೀಘ್ರದಲ್ಲೇ ಇಲ್ಲಿ ಯಾವುದೇ ಕಾರಣಕ್ಕೂ 2800 ಜನ ಹಿಂದೆ ಏನು ಹಣ ಕಟ್ಟಿದ್ರು ಅವ್ರು ನಾವು ಪತ್ರಗಳನ್ನು ಕೊಡ್ತಾಯಿದ್ರಿ, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಲಿ ಅವ್ರ ತಂದೆ ಆಗಲಿ ಹಿಂದೆಯಿಂದ ಏನು ಕೆಲಸ ಮಾಡಿಲ್ಲ, ಆದ್ರೂ ತೋರ್ಪಡಿಕೆಗೋಸ್ಕರ ಹೋಗೋದು, BGML ನಿಂತ್ಕೊಳ್ಳೋದು, ಅಲ್ಲಿ ಮೀಟಿಂಗ್ ಮಾಡೋದು ಆ ಥರ ನೋಡ್ತಾ ಇದ್ದಾರೆ. ಇವರ ಅಧಿಕಾರದ ಅವಧಿಯಲ್ಲಿ ಏನು ಇಲ್ಲಿನ ಜನಗಳಿಗೆ ಒಳ್ಳೆ ಅನುಕೂಲಗಳನ್ನು ಒಳ್ಳೆ ಸೌಲಭ್ಯಗಳನ್ನು ಕೊಡದೇ ಇರತಕ್ಕಂಥ ಶಾಸಕರು ಡ್ರಾಮಾ ಆಡ್ತಾ ಇದ್ದಾರೆ. ಇಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯ ಸರ್ಕಾರದ್ದೇನು ಕೆಲಸ ಇಲ್ಲ ಇಲ್ಲಿ. ಹಂಗೆ ಅವ್ರಿಗೇನು ಒಂದು ಹೇಳಿರ್ತಕ್ಕಂಥ ಸರ್ವೆ ಮಾಡಿಕೊಡ್ಬೇಕು, ಯಾರ್ಯಾರು ಎಷ್ಟಿಷ್ಟು ಹಣ ಕಟ್ಟಿದ್ದಾರೆ, ಎಷ್ಟಿಷ್ಟು ಸ್ಕ್ವೇರ್ ಫೀಟ್ಗೆ ಅವ್ರು ಎಷ್ಟಿಷ್ಟು ಅಲ್ಲಿ ಇದ್ದಾರೆ ಅಂತೇಳಿ ಮಾಡಿಕೊಡ್ಬೇಕು ಅಂತೇಳಿ ಇರ್ತಕ್ಕಂಥದ್ದು. 2008 ಈ ಸರ್ವೆ ಕೆಲಸ ಮುಗಿದ ತಕ್ಷಣ ಒಂದೂವರೆ ತಿಂಗಳೊಳಗಡೆ ಸರ್ವೆ ಕೆಲಸ ಮುಗಿಯುತ್ತೆ, ಮುಗಿದ ತಕ್ಷಣವೇ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಅವ್ರ ಕೈಯಿಂದನೇ ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟು ನಮ್ಮ ಭಾರತ ಸರ್ಕಾರದ ವತಿಯಿಂದ ಮೈನಿಂಗ್ ಮಿನಿಸ್ಟರ್ ಕೊಡ್ತೀವಿ. 100% ಮುಗಿದೋಗುತ್ತೆ, ಕೊಡ್ತೀರಿ ಒಂದೇ ಸಲ. ಉಳಿದವ್ರು ಯಾರು ಇದಾರೆ, ಸ್ಲಮ್ಮಲ್ಲಿ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರು, ನಾವು ನಮ್ಮ ಮೈನಿಂಗ್ ಏನಿದೆ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರು ಸುಮಾರು 10,000-14,000 ಮನೆಗಳಿದೆ, ಅವ್ರಿಗೂ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಕೊಡ್ದು ಅವ್ರಿಗೂ ಪತ್ರಗಳು ಕೊಡೋದ್ರ ಮುಖಾಂತರ ನಾವು ನೀವು ಸಹಾಯ ಮಾಡಬೇಕಂತೇಳಿ ಈಗಾಗಲೇ ನಾವು ಮಂತ್ರಿಗಳನ್ನು ಕೇಳ್ಕೊಂಡಿರೋದ್ರಿಂದ, ಯಾಕಂದರೆ ಮೈನಿಂಗಲ್ಲಿ ಆ ಕಾಲದಿಂದನೂ ಕೆಲಸ ಮಾಡ್ಕೊಂಡಿರ್ತಾರೆ, ಹೊಸ್ದಾಗಿ ಮನೆಗಳು ಕಟ್ಟಿರೋದ್ರ ಬಗ್ಗೆ ನಾವೇನು ಮಾತಾಡೋಕೆ ಹೋಗಿಲ್ಲ, ಬಟ್ ಮೊದಲಿಂದನೂ ಮನೆಗಳು ಕಟ್ಕೊಂಡಿರ್ತಕ್ಕ ಮೈನಿಂಗಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರು ಏನಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಕೊಡೋದು ಅವ್ರಿಗೆ ಸಹಾಯ ಮಾಡಬೇಕಂತೇಳಿ ನಾವು ಅವ್ರ KGF ಬಂದಾಗೂ ನಮ್ಮ ಮೈನಿಂಗ್ ಮಿನಿಸ್ಟ್ರಿಗೆ ನಾವು ಒಂದು ರಿಕ್ವಿಜಿಷನ್ ಕೊಟ್ಟಿದ್ದೀರಿ. ಈಗಲೂ ನಾವು ಈ ಮೈನಿಂಗಲ್ಲಿರ್ತಕ್ಕಂಥ ಏನು ಜನ ಇದ್ದಾರೆ ಆ ಮನೆಗಳ ಪರವಾಗಿ ನಾವಿದ್ದೀರಿ. ಅವ್ರಿಗೆ ಈಗ ನಾನು ಮಾರಿಕುಪ್ಪಂ ಮತ್ತು ಉರ್ಗಮ್ಗೆ ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಏನು ಅನುಕೂಲ ಬೇಕು, ಏನು ಮಾಡಿಕೊಡ್ಬೇಕು, ಸಾಮಾನ್ಯ ಅನುಕೂಲಗಳು ಏನೇನು ಮಾಡಿಕೊಡ್ಬೇಕಾಗುತ್ತೆ, ಮಿನಿಮಮ್ ಇದು ಸೌಲಭ್ಯಗಳು ಹೋಗ್ತೀರಿ. ಹೌದು ಸರ್, ಉರ್ಗಮ್ ಮೇಲ್ಸೇತುವೆ ಸರ್, ಉರ್ಗಮ್ ಮೇಲ್ಸೇತುವೆದನ್ನು ನಾವು ಈಗ ಭೂಮಿನ ಹಸ್ತಾಂತರ ಮಾಡಿರೋದ್ರಿಂದ ಅದನ್ನ ಈಗ ರೈಲ್ವೆ GM ಅವ್ರನ್ನೆಲ್ಲ ಕರೆದು ನಾವು ಅದು ಮೇಲ್ಸತ್ವೇನ ಅರ್ಜೆಂಟಾಗಿ ಕೆಲಸ ಆಗ್ಬೇಕು, ಇದು ಅದು ಎರಡು ಒಟ್ಟಿಗೆ ಆಗಿರೋದು ಮಾಡ್ಕೊಂಡು. ಸೈನೈಡ್ ಗುಡ್ಡ ಇದೆಯಲ್ಲ ಸರ್, ಅದು ಅಟ್ರಾಕ್ಟಿವ್ ಪ್ಲೇಸ್, ಗೋಲ್ಡನ್ ಸಫಾರಿ ಅಂತ ಹೇಳಿದ್ರಲ್ಲ, KGF ಮಾಡ್ತೀವಿ ಅಂತ ಆಲ್ರೆಡಿ, ಅದಕ್ಕೆ ಇವತ್ತು ಜನ ಭಾನುವಾರ ಶನಿವಾರ ರಜಾ ಸರ್ ತುಂಬ ಜನ ಬರ್ತಾರೆ, ಆದರೆ ಅಲ್ಲಿ BGML ಸೆಕ್ಯೂರಿಟಿ ಅವರು ಬಿಡೋದೇ ಇಲ್ಲ, ಪೊಲೀಸ್ನವರು ಸ್ವಲ್ಪ ಓಡಿಸ್ಬಿಡ್ತಾ ಇದ್ದಾರೆ ಜನನ್ನ, ಬರೋರು ಭಾಳ ಊರಿಂದ ಬರ್ತಾರೆ, ಅದು KGF ಫಿಲಿಮ್ ಬಂದಮೇಲೆ ಅಂತ ನೋಡೋ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೇನೋ ಒಂದು ತಕ್ಷಣಕ್ಕೊಂದು ವ್ಯವಸ್ಥೆ ಮಾಡಿ ಸರ್, ಜನ ಅಲ್ಲಿ ಹೋಗೋದಕ್ಕೆ ಒಂದು ಸೆಕ್ಯೂರಿಟಿಗೆ ಅಲ್ಲಿ ಅಟ್ಲೀಸ್ಟ್ ಜನ ಬಂದು ನೋಡೋದಕ್ಕೆ. ಈಗ ಬುಧವಾರ ದಿನ ಮೀಟಿಂಗ್ ಇರೋದ್ರಿಂದ ಇಲ್ಲಿ ಏನೇನು ಸ್ಥಳೀಯವಾಗಿ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯರಿಗೂ ಇರತಕ್ಕಂಥ ಗೊಂದಲಗಳು, ಅವರಲ್ಲಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಇಲ್ಲಿರ್ತಕ್ಕಂಥ ಏನು ಭೂಮಿ ವಿಷಯದಲ್ಲಿ ಬಂದಾಗ ಯಾರ್ಯಾರು ಅತಿಕ್ರಮವಾಗಿ ಇಲ್ಲಿ ಇದ್ದಾರೆ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅದನ್ನ ಬುಧವಾರ ದಿನ ಡೆಲ್ಲಿಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಮಾಡಬೇಕು, ಇಲ್ಲಿ ಗೋಲ್ಡನ್ ಸಫಾರಿ ಮಾಡಲೇಬೇಕು, ಇಡೀ ಪ್ರಪಂಚದಿಂದ ಎಲ್ಲ ಜನ ಇಲ್ಲಿ ಬರಲೇಬೇಕು, ಈ ಜಾಗ ನೋಡಲೇಬೇಕು, ಈ ಜಾಗ ಮತ್ತು ಇಲ್ಲಿ KGF ಭಾಗದಲ್ಲಿರ್ತಕ್ಕಂಥ ಏನು 12,600 ಎಕರೆ ಇದೆ, ಇಲ್ಲಿ ಸ್ಥಳೀಯವಾಗಿ ನಮ್ಮ ಮೈನಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಏನು ಮನೆಗಳು ಕಟ್ಕೊಂಡಿದ್ದಾರೆ, ಇನ್ನು ಉಳಿದಂಥ ಜಾಗಗಳು ಏನಿದೆ, ನಾವು ಜನವರಿಯಲ್ಲಿ ನಾವು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಕೆಲಸ ಫಿನಿಶ್ ಆಗೋದ್ರಿಂದ ಅದಕ್ಕೆ ಹೊಂದ್ಕೊಂಡಂಗೆ ನಾವು ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ 3,000 ಎಕರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ಬೇಕು, KDB ನೋಟಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರಿ, ಅದನ್ನು ನಾವು ಕೇಂದ್ರ ಸರ್ಕಾರದಿಂದನೇ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ರಿ ಅಂತ ಹೇಳಿ ಮನವಿನ ಕೊಟ್ಟಿದ್ದೀರಿ, ಆ ರಸ್ತೆ ಫಿನಿಶ್ ಆದ ತಕ್ಷಣ ಇದನ್ನು ಮಾಡಿಸೋಂಥ ಕೆಲಸಗಳನ್ನು ನಾವು ಮಾಡ್ತೀರಿ.
ಫಾರ್ ಆಲ್ ಎನ್ಸಿಆರ್ಟಿ ಸಿಬಿಎಸ್ಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಪಿಯುಸಿ ಐಟಿಐ ಬಿಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಅಂಡ್ ಕ್ಲಾಸ್ಮೇಟ್ ನೋಟ್ಸ್ ಅಂಡ್ ಫಾರ್ ಆಲ್ ದಿ ಟೈಪ್ಸ್ ಆಫ್ ಸ್ಟೇಷನರಿ ಅವೈಲಬಲ್ ಓನ್ಲಿ ಅಟ್ ಸತ್ಯ ಬುಕ್ ಸ್ಟೋರ್ ಆಪೋಸಿಟ್ ಟು ಕರೂರ್ ವೈಶ್ಯ ಎಟಿಎಂ ಆಲದಮರ ಬೆಮ್ಮಲ್ ನಗರ್ ಕೆಜಿಎಫ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 8073962145